ಸರಿ, ಈಗ ಅದರ ಬಗ್ಗೆ ಖಾತ್ರಿ ಆಗಬೇಕಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ನೀಡಿರ್ತಕ್ಕಂಥದ್ದನ್ನ ನಾನು ಇಲ್ಲಿ ಮೊದಲನೇದಾಗಿ ಅಲ್ಲಗಳಿತೀನಿ. ಎತ್ತು ಕಟ್ಟೋದು ಅಂದರೆ ಏನು ಅಂದರೆ, ಇಲ್ಲದ ಸಲ್ಲದ ವಿಚಾರಗಳನ್ನು ಅವರು ತಲೆಗೆ ತುಂಬಿ ಅಡ್ಡದಾರಿಯಲ್ಲಿ ಕರ್ಕೊಂಡು ಹೋಗೋದನ್ನು ಎತ್ತು ಕಟ್ಟೋದು ಅಂತೇಳಿ ಹೇಳ್ತಾರೆ. ಮುಖ್ಯಮಂತ್ರಿಗಳು ಯಾವ ಅರ್ಥದಲ್ಲಿ ಇದನ್ನು ಮಾತಾಡಿದರೆ ಅನ್ನೋದನ್ನ ಪೂರ್ಣ ಪ್ರಮಾಣದಲ್ಲಿ ಮುಖ್ಯಮಂತ್ರಿಗಳು ಹೇಳೋದು ಒಳ್ಳೆಯದು. ಎರಡನೇದಾಗಿ, ಕಾರ್ಮಿಕರು ಏನಿದ್ದಾರೆ, ಏನು ನಾಲ್ಕು ನಿಗಮಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಏನಿದ್ದಾರೆ, ಇವರೆಲ್ಲರೂ ಕೂಡ ವಾಲಂಟಿಯರ್ ಆಗಿ ಚಳವಳಿ ಮಾಡ್ತಾ ಇರೋದು, ವಾಲಂಟಿಯರ್ ಆಗಿ ಸ್ವಯಂ ಪ್ರೇರಣೆಯಿಂದ ಇದರಲ್ಲಿ ತೊಡಗಿಸ್ಕೊಂಡಿರೋದು. ಇಲ್ಲಿ ಯಾರನ್ನೋ ಬಸ್ ಕಳಿಸಿ ಅವ್ರನ್ನ ಕರ್ಕೊಂಬಂದು ಈ ಥರದ ಚಳವಳಿ ಮಾಡಬೇಕು, ತಗೋ ಕರಪತ್ರ ಹಿಡ್ಕೊ, ಧಿಕ್ಕಾರ ಹೇಳು ಸರ್ಕಾರಕ್ಕೆ ಅಂತ ಹೇಳಿ ಯಾರೂ ಮಾಡಿಸ್ತಾ ಇಲ್ಲ. ಸ್ವಯಂ ಪ್ರೇರಣೆಯಿಂದ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಇದನ್ನು ನೀವು ಗಮನಿಸಬೇಕು. ಎರಡನೇದಾಗಿ, ಇದು ಸಲ್ಲದ ವಾದವೇ. ಈಗ ನೌಕರರು ನಿಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಡಿಮ್ಯಾಂಡ್ ಏನಿದೆ, ಇದು ಸಲ್ಲದ ವಾದವೇ. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಪಷ್ಟನೆಯನ್ನು ನೀಡಿ. ಎರಡನೇದು, ಮೂರನೇದು, ಮಾನ್ಯ ಕುಮಾರಸ್ವಾಮಿ ವಿಷಯದಲ್ಲಿ ನಮ್ಮ ಆಕ್ಷೇಪಣೆ ಇದೆಯಪ್ಪ. ಏನದು? ಕುಮಾರಸ್ವಾಮಿಯವರು ಪಕ್ಷ ರೈತರ ಪಕ್ಷ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿಯವ್ರ ಚಿಹ್ನೆ ರೈತ ಮಹಿಳೆಯ ಚಿಹ್ನೆ. ಅವರು ಹೇಳ್ತಾರೆ ಮಣ್ಣಿನ ಮಕ್ಕಳು ಅಂತ ಹೇಳ್ತಾರೆ. ಆದರೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ನಾವು ಮಾತಾಡಿದ್ದೀವಿ. ಕುಮಾರಸ್ವಾಮಿ ಅದಕ್ಕೆ ಉತ್ತರ ಕೊಟ್ಟವ್ರೆ. ನಾವು ಅವ್ರನ್ನ ಮಾತಾಡಿದ್ದೀವಿ, ಅವ್ರು ನಮಗೆ ಮಾತಾಡಿದರೆ ಮುಗ್ದೋಯ್ತು. ಇದರಲ್ಲಿ ಅಪರಾಧ ಯಾವುದು? ಅದು ಆರೋಪ ಪ್ರತ್ಯಾರೋಪಗಳು ಕುಮಾರಸ್ವಾಮಿ ನಮ್ಮ ನಡುವೆ. ಮುಖ್ಯಮಂತ್ರಿಗಳು ಇದನ್ನ ಹೆಂಗೆ ಸ್ವೀಕಾರ ಮಾಡಿದರು? ಕುಮಾರಸ್ವಾಮಿ ನಿಮ್ಮ ಸರ್ಕಾರದ ಒಂದು ಭಾಗವೇ, ಕುಮಾರಸ್ವಾಮಿಯವರು ನಿಮ್ಮ ಕಾರ್ಯಕ್ರಮದ ಕೆಳಗಡೆ ಒಂದು ಭಾಗವೇ. ಯಾವ ಅರ್ಥದಲ್ಲಿ ಮುಖ್ಯಮಂತ್ರಿಗಳು ಇದನ್ನು ಪ್ರಸ್ತಾಪ ಮಾಡಿದರೆ ಇದನ್ನು ಸ್ಪಷ್ಟನೆ ನೀಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೀನಿ. ನೋಡಿ, ಯಾವುದೇ ಅಪರಾಧ ಮಾಡದಲ್ಲಿ ನೀವು ಅಪರಾಧಿ ಅಂತ ಹೇಳೋದು ತಪ್ಪು. ಈಗ ಅವರು ಸತ್ಯಾಗ್ರಹ ಮಾಡಿದರೆ ನೀವು ಸತ್ಯಾಗ್ರಹಕ್ಕೆ ಕೊಡಬೇಕಾದಂಥ ಗೌರವ, ಸತ್ಯಾಗ್ರಹಕ್ಕೆ ನೀಡಬೇಕಾದಂಥ ಏನು ನಿಮ್ಮ ಪ್ರಾಮಾಣಿಕ ಸರ್ಕಾರದ ಪ್ರತಿಫಲ ಏನು, ಅದನ್ನು ಬಿಟ್ಬಿಟ್ಟು ನೀವು ಎಸ್ಮಾ ಅಥವಾ ಕಾನೂನು ಅರೆಸ್ಟ್ ಮಾಡ್ತೀವಿ ಜೈಲ್ಗೆ ಹಾಕ್ತೀವಿ ಅಂದರೆ ಇದು ಸರಿಯಾದ್ದಲ್ಲ. ಇದು ನಡವಳಿಕೆ, ಇದನ್ನು ನಾಗರಿಕರು ಮುಂದೆ ನಾವು ತಗೊಂಡು ಹೋಗ್ತೀವಿ. ಸರ್ಕಾರ ನೀವು ಈ ಥರದ ನಿರ್ಧಾರಕ್ಕೆ ಬಂದರೆ ನಾಡಿನ ಜನ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕಂತೇಳಿ ನಾಗರಿಕರ ನಡುವೆ ನಾವು ಈ ವಿಷಯವನ್ನು ತಗೊಂಡು ಹೋಗಬೇಕಾಗತ್ತೆ. ಸರ್, ಇವಾಗ ನಿಮ್ಮ ಸಭೆಯಲ್ಲಿ ಏನು ನಿರ್ಧಾರ ಆಯಿತು? ಸರ್ಕಾರ ಯಾಕೋ
ಪತ್ರಿಕಾ ಪ್ರಕಟಣೆಯನ್ನು ತೋರಿಸಿದ್ರೆ ನೋಡಿದ್ರೆ ಮಾತುಕತೆಗೆ ಸಜ್ಜಾಗಿಲ್ವೇನೋ ಅಂತ ಅನಿಸ್ತಾ ಇದೆ. ಸೊ ಏನ್ ನಿಮ್ಗೆ ಅಂದ್ರೆ ನಮ್ಮ ವಿಷಯ ಚರ್ಚೆ ಮಾಡ್ತಾ ಇದ್ವಿ ಈಗ ತಾನೆ, ಈಗ ಮುಖ್ಯಮಂತ್ರಿಯವರ ಹೇಳಿಕೆ ಬಂದಿರೋದು ಈಗ ಹೊಸ ವಿಷಯ ಆಗಿದೆ. ನಾವು ಈ ವಿಷಯವನ್ನ ಇಟ್ಕೊಂಡು ಚರ್ಚೆ ಮಾಡಿ ಫೈನಲ್ ಮಾಡಿ. ಈಗ ಬೊಮ್ಮಯ್ಯವರು ಹೇಳಿದ್ದಾರೆ ಎಸ್ಮಾ ಜಾರಿ ಮಾಡಲ್ಲ, ಸದ್ಯಕ್ಕೆ ಜಾರಿ ಮಾಡಲ್ಲ, ಜೊತೆಗೆ ಸಾರಿಗೆ ಸಚಿವರು ಕೂಡ ಬೆಂಗಳೂರಲ್ಲೇ ಇದ್ದು ಸಮಸ್ಯೆನ ಬಗೆಹರಿಸಕ್ಕೆ ನೋಡ್ತಾ ಇದ್ದಾರೆ ಅಂತಿದ್ದಾರೆ. ಅರೆ ನಾವು ಪ್ರಾರಂಭದ ದಿನದ ಮೊದಲನೇ ಅವರಲ್ಲಿ ನಾನು ಮಾತಾಡಿದ್ದೀನಿ, ಸರ್ಕಾರ ಏನು ಸಾರಿಗೆ ಸಚಿವರು ಬಂದು ಸ್ವೀಕಾರ ಮಾಡಿ, ನಿಮಗೆ ಆಗದೇ ಇದ್ದರೆ ಒಂದು ಪಕ್ಷ ಬೇರೆ ಸಚಿವರು ಬಂದು ಸ್ವೀಕಾರ ಮಾಡಿ ಆಮೇಲೆ ಚರ್ಚೆ ಮುಂದುವರಿಲಿ ಸರ್ಕಾರದ ಮಟ್ಟದಲ್ಲಿ ಅಂತ. ಅದಾಗಿಲ್ಲ ಅಂದರೆ ಇದಕ್ಕೆ ನೀವೇ ಕಾರಣ. ಆಯ್ತು ಈಗ ಆಯ್ತು, ಈಗ ನಾವು ಈಗ ವಿಧಾನಸೌಧಕ್ಕೆ ಕರೀತಾರ, ಈಗ ಹೊರಡಬೇಕಾ? ನಾವು ಹೊರಡಕ್ಕೆ ತಯಾರಿದ್ದೀವಿ. ನೀವು ಎಲ್ಲಿದ್ದೀರಿ, ಎಲ್ಲಿ ಕರಿತೀರಿ ಹೇಳಿ. ಅಂದ್ರೆ ಸರ್ಕಾರ ಇದನ್ನ ಕನ್ಫ್ಯೂಸ್ ಮಾಡಿ ದಾರಿ ತಪ್ಪುವಂತ ಕೆಲಸ ಮಾಡ್ತಾರೆ. ಈಗ ಹೋಮ್ ಮಿನಿಸ್ಟರ್ ಹೇಳಿ ಅವ್ರ ಸಾರಿಗೆ ಸಚಿವರು ಮನೆಯಲ್ಲಿ ಕಾಯ್ತಾ ಇದಾರೆ, ಮನೆಗೆ ಬನ್ನಿ ಅಂತ ಹೇಳ್ಬಿಡ್ಲಿ, ಹೊರಟು ಬಿಡ್ತವೆ. ನೋಡಿ, ಅದಕ್ಕೇನೆ ಒಂದು ಮಾತುಕತೆ ಅಂತ ಹೇಳಿ ಸಿಟ್ಟಿಂಗ್ ಅಂತ ಹೇಳಿ ಕರೆಯೋದು. ಯಾವುದೇ ಒಂದು ಸಿಟ್ಟಿಂಗ್ ಅಲ್ಲಿ ತೀರ್ಮಾನ ಆಗ್ಬೇಕು. ಕೊಡು ತಗೊಳ್ಳುವಂತ ಆಲೋಚನೆ ಎಲ್ತಿ ಆಗಿ ಅದು ಡಿಸ್ಕಷನ್ ಆಗ್ಬೇಕು. ನೋಡಿ, ನಮಗೆ ಆಹ್ವಾನವನ್ನ ಬರೆದು ನಿಮಗೆ ಬನ್ನಿ ಅಂತೇಳಿ ಕರೀತಾ ಇದೀವಿ, ಬನ್ನಿ ಅಂತ ಕೊಡಬೇಕು ಅಂತ ಏನಿಲ್ಲ. ಇಂಥ ಜಾಗಕ್ಕೆ ಬನ್ನಿ, ಈ ಟೈಮಿಗೆ ಬನ್ನಿ, ಕುಂತ್ ಮಾತಾಡೋಣ ಅಂತ ಹೇಳಿದ್ರೆ ಸಾಕಲ್ವಾ?